ಡೆವಲಪ್ಮೆಂಟ್ ಸೊಸೈಟಿಯ ಕೋಡಿ ನಾಗರಾಜ್ ಅವರೇ, ಇನ್ನೆಲ್ಲ ಈಜಲ ಪ್ರಜಾ ಚಲಪತಿ ಅವರೇ, ಗ್ರಾಮ ವಿಕಾಸ ಮುಖ್ಯಸ್ಥರಾದಂಥ ಎಮ್ ಎನ್ ರಾವ್ ಅವರೇ, ಹಾಗೂ ಮಕ್ಕಳ ರಕ್ಷಣಾ ಸಮಿತಿಯ ಚೌಡಪ್ಪ ಅವರೇ, ಹಾಗೂ ವನಜಾಕ್ಷಿ ಶಶಿಕಲಾ ವನಜಮ್ಮ ಗಿರಿಜಮ್ಮ ಈ ವನಜಮ್ಮ ಸರಸ್ವತಿ ಸೊ ಎಲ್ಲ ಮಹಿಳಾ ಮಂಡಳಿ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇರೋದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗ್ತಾ ಇದೆ. ಯಾಕಂದರೆ ಬೇಸಿಗೆ ಶುರು ಆಗಿದೆ, ಈ ಬಾರಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಉಷ್ಣಾಂಶ ಜಾಸ್ತಿ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಜಾಗತಿಕ ತಾಪಮಾನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಮನುಷ್ಯರಿಗೆ ನೀರು ಸಿಗ್ತಾ ಇಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡುವಂಥದ್ದು ಕೂಡ ಮನುಷ್ಯ ಕುಲದ ಒಂದು ಜವಾಬ್ದಾರಿ ಆಗಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ನಾವು ಪ್ರಾಣಿ ಪಕ್ಷಿಗಳನ್ನ ಕಳ್ಕೊಬೇಕಾಗುತ್ತೆ ನಮ್ಮ ಭೂಮಂಡಲದಿಂದ. ಸೊ ಆ ನಿಟ್ಟಿನಲ್ಲಿ ಈ ಏನು 3-4 ತಿಂಗಳಿದೆ ಬೇಸಿಗೆ ಕಾಲ, ಈ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ನೀರು ಕೊಡುವಂಥ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ, ಇದು ಒಂದು ರೀತಿಯಾದ ಮಾದರಿ, ಎಲ್ಲರೂ ಇದೇ ರೀತಿ ಮಾಡಬೇಕಂತ ಯೋಚನೆ ಮಾಡಬೇಕಾಗಿಲ್ಲ. ಸರ್, ನಮಗೆ ಮಡಕೆ ಸಿಗಲ್ಲ, ಕಂಬಿ ಸಿಗಲ್ಲ, ನೇತಾಕೋಕ್ಕೆ ಮರ ಇಲ್ಲ, ಅದೇ ಥರ ಯೋಚನೆ ಮಾಡ್ಕೋಬೇಡಿ. ನಮಗೆ ಕೊಡಬೇಕು ಅಂತ ಒಂದು ಮನಸ್ಸಿದ್ರೆ ಎಲ್ಲೋ ಒಂದು ಕಡೆ ಮಾಡಬೇಕಾಗಿಲ್ಲ. ನಮ್ಮ ನಮ್ಮ ಮನೆಗಳಲ್ಲಿ ಏನು ಮಾಡಿ ಮೇಲೆ ಮನೆಗಳಲ್ಲಿ ಒಂದು ಅಗಲವಾದ ತಟ್ಟೆಯಲ್ಲಿ ನೀರು ಹಾಕಿ ಅವ್ರು ಸುತ್ತಲೂ ಕಾಲು ಚೆಲ್ಲೋದು ಸಾಕು, ಎಷ್ಟೋ ಪ್ರಾಣಿಗಳು ಬಂದು ನೀರು ಕುಡಿತಾವೆ. ಇದನ್ನು ಪ್ರತಿ ಮನೆ ಮೇಲೂ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ನೀರು ಸಿಗುತ್ತೆ. ಸೊ ಇದನ್ನು ನಾವು ಅಳವಡಿಸ್ಕೊಳ್ಳೋಣ. ನಮಗೇನು ಮಡಕೆನೇ ಬೇಕು, ಕಂಬಿನೇ ಬೇಕು, ಮರನೇ ಬೇಕು ಅಂತೇನಿಲ್ಲ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಗರ ಪ್ರದೇಶದಲ್ಲಿ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ, ಇದೊಂದು ಸಾಂಕೇತಿಕವಾಗಿ ಮಾಡುವಂಥ ಉದ್ದೇಶಕ್ಕಾಗಿ ನಾಗರಾಜ್ ಅವರು ಈ ರೀತಿಯಾದ ಒಂದು ವಿನ್ಯಾಸವನ್ನು ಮಾಡಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಪ್ರತಿ ಮನೆ ಮೇಲೂ ಸಿಂಟ್ಯಾಕ್ಸ್ ಟ್ಯಾಂಕ್ ಇರುತ್ತೆ, ಅದು ನಾವೇನು ಮಾಡ್ತೀವೋ ಅದು ಮುಚ್ಚಿಬಿಟ್ಟಿದ್ದೀವಿ. ಅದಕ್ಕೆ ನೀರು ಅದರಲ್ಲಿ ನೀರು ಕುಡಿಯೋಕ್ಕಾಗಲ್ಲ. ಅದೇ ನೀರನ್ನು ತೆಗೆದು ನಾವು ಒಂದು ಅಗಲವಾದ ತಟ್ಟೆಯಲ್ಲಿಟ್ಟು ಅದರಲ್ಲಿ ನೀರು ತುಂಬಿಸೋ ದಿನ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಿದಾಗ ಖಂಡಿತವಾಗ್ಲೂ ಅದು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ. ಈ 4 ತಿಂಗಳು ಇದೇನು ನಾವೆಲ್ಲ ಇಲ್ಲಿ ಇದ್ದೀವಿ, ನಾವೆಲ್ಲ ಕಡ್ಡಾಯವಾಗಿ ನಾವು ಮಾಡೋಣ, ಮತ್ತು ನಮ್ಮ ನೆರೆಹೊರೆಯವರು ಕೂಡ ಈ ರೀತಿ ಮಾಡೋಂಗೆ ಪ್ರೋತ್ಸಾಹಿಸಿದ್ರೆ ಖಂಡಿತವಾಗ್ಲೂ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುತ್ತೆ ಅಂತ ಮಾತನ್ನು ಹೇಳ್ತಾ. ಸೊ ಈ ಕಾರ್ಯಕ್ರಮಕ್ಕೆ ಇದೊಂದು ಒಳ್ಳೆ ಸಂದೇಶವನ್ನು ಸಮಾಜಕ್ಕೆ ಸಾರುವಂಥ ಕಾರ್ಯಕ್ರಮವನ್ನು ಸಹೋದರ ನಾಗರಾಜ್ ಅವರು ಹಮ್ಮಿಕೊಂಡಿರುವಂಥದ್ದು ನಮ್ಮೆಲ್ಲ ಸಂತೋಷದ ವಿಚಾರ. ಯಾಕಂದರೆ ಅವ್ರು ಪ್ರತಿ ಸಲ ಈ ತಂಡ ಏನಿದೆ ಅದು ಕ್ಯಾ ನೆಟ್ವರ್ಕ್ ಆಗಿರ್ಬೋದು, ಇವೆಲ್ಲನೂ ಇವರು ಏನೇ ಕಾರ್ಯಕ್ರಮ ಮಾಡಿದ್ರು ಭಾಳ ವಿಶೇಷವಾಗಿ ಮಾಡ್ತಾರೆ, ಭಾಳ ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ. ಸೊ ಹಂಗಾಗಿ ಅವರೆಲ್ಲ ತಂಡಕ್ಕೆ ನನ್ನ ಧನ್ಯವಾದಗಳು ಅರ್ಪಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ.